ಎಷ್ಟು ಒಬ್ರಿಗೆ 200 rupees? ನಾನು ಹೇಳಿದೆ ಒಂದು ಬಿಯರ್ಗಿಂತನು ಕಮ್ಮಿ ಹೇಳಿ, ಆ್ಯಂಡ್ ವಿಲ್ ಗಿವ್ ಮೋರ್ ಕಿಕ್ ದನ್ ಎ ಬಿಯರ್ ಅಂತ. ಈ ಹಿಂದಿಗಳಲ್ಲಿ ಉರ್ದುವಲ್ಲಿ ಓದ್ತಾರಲ್ಲ ಈ ರಾಹ ತಿಂದೂರಿ ಎಲ್ಲ, ಅಂದರೆ ಅಮೌಂಟ್ ಆಫ್ ಸ್ಟಾರ್ಡಮ್ ದೇ ಹ್ಯಾವ್. ಕನ್ನಡದಲ್ಲಿ ಯಾವ್ದಾರು ಒಂದು ಕವಿತೆ, ಒಂದು ಹೊಸ ಕವಿತೆ ಬಂದರೆ ಯಾರು ತೊಗೊಬಂದು ಓದ್ತಾರ? ಕನ್ನಡ ಭಾಷೆಗೆ ಭಾಳ ಶಕ್ತಿ ಇದೆ. ಕನ್ನಡ ಭಾಷೆಯ ಕವಿತೆಗಳನ್ನು, ಸಾಲುಗಳನ್ನು ಜನರು ಯಾಕೆ ಎಂಜಾಯ್ ಮಾಡ್ತಿಲ್ಲ? ನಾವು ತಲುಪಿಸುವಲ್ಲಿ ಸೋಲ್ತಾ ಇದ್ದೀವ. ಕರೆಕ್ಟ್, ಭಾಳ ಭಾಳ ಒಳ್ಳೆ ಪ್ರಶ್ನೆ. ನಾವು ನಮ್ದು ಯಾಕೆ ಹಿಂದಿ ಶಾಯರಿಗಳು ರೀಚ್ ಆಗುತ್ತೆ? ಯಾರೋ ಒಬ್ಬ ಬ್ರೇಕಪ್ ಆದಾಗ ರಾತ್ರಿ 2 ಗಂಟೆ ಹಿಂದಿ ಲೈನ್ ರೀಲ್ಸ್ ನೋಡ್ತಾನೆ, ಮೇಲೆ ದಿಲ್ ಟೂಟ್ಗೆ ಊಟ್ಗೆ ಹೇಳಿ. ನಮ್ಮ ಕನ್ನಡದಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಅದು ಯಾಕೆ ಕನ್ನಡಿಗರಿಗೆ ಬ್ರೇಕಪ್ ಆಗಲ್ವಾ? ಆ್ಯಸ್ ಅನ್ ಆರ್ಟಿಸ್ಟ್, ಇಫ್ ಐ ಡೋಂಟ್ ವ್ಯಾಲ್ಯೂ ಮೀ, ಈಗ ನನಗೊಂದು ಫೀಲಿಂಗ್ ಇದೆಯಲ್ಲ, ನಾನೊಂದು ಕವಿತೆ ಓದಿದ್ರೆ ಒಂದು 4 ಜನರು ಖುಷಿಯಿಂದ ಕೇಳ್ತಾರೆ ಅಂತ ಹೇಳೋ ಫೀಲಿಂಗ್ ಬಂದಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ನಾನು ಕೊಡಗಲ್ ಏನು ಮಾಡಿದೆ ಅಂತ ಹೇಳಿದ್ರೆ, ದುಡ್ಡು ಕೊಟ್ಟು ಒಂದು ಶೋ ಮಾಡಿದೆ. ಹೌದಾ? ಯಾರಿಗೆ ದುಡ್ಡು ಕೊಟ್ಟು? ನೋ, ಪೀಪಲ್ ಶುಡ್ ಬೈ ಟಿಕೆಟ್ ಅಂಡ್ ಕಮೆಂಟ್ ವಾಚ್ ಮೀ. ಓಕೆ ಓಕೆ. ಹಾಂ ಹಾಂ. ಇಟ್ ವಾಸ್ ಎ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ. ಐವತ್ತು ಜನ ಬಂದಿದ್ರು, 58 10,000 ಆಯಿತು. ಹಾಲ್ ಖರ್ಚು, ಬೇಸಿಕ್ ಕಾಫಿ ತಿಂಡಿ ಖರ್ಚು ಆಯಿತು. ಓಕೆ. ಈಗಿನ ದಿನದಲ್ಲಿ ಒಂದು ಶೋ ಮಾಡಿದ್ರೆ ಜನರನ್ನು ಬೆಗ್ ಮಾಡಿ ಕರಿಬೇಕು, ಊಟ ಕೊಡ್ತೀನಿ, ಅದು ಇದೆ, ಪ್ಲೀಸ್ ಬನ್ನಿ ಅಂತೇಳಿ, ಪ್ಲೀಸ್ ಬನ್ನಿ, ವಾಟ್ಸಪ್ಪಲ್ಲಿ ಫಾಲೋ ಅಪ್. ನಮ್ಗೆ ಹಂಗಿಲ್ಲ. ಐ ಟುಡ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಕಾಮಿಡಿ ಶೋ, ವೆಜ್ ಕಾಮಿಡಿ, ಫ್ಯಾಮಿಲಿ ಕಾಮಿಡಿ. ಓಕೆ. ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀವಿ ನಾವು, ಬನ್ನಿ ಅಂತೇಳಿ. 50 people ಬಂದಿದ್ರು. ಎಷ್ಟು ಒಬ್ರಿಗೆ? 200 rupees. ನಾನು ಹೇಳಿದೆ ಒಂದು ಬಿಯರ್ಗಿಂತನು ಕಮ್ಮಿ ಹೇಳಿ, ಆ್ಯಂಡ್ ವಿಲ್ ಗಿವ್ ಮೋರ್ ಕಿಕ್ ದನ್ ಎ ಬಿಯರ್ ಅಂತ. ಸಮ್ ಆ್ಯಸ್ ಅನ್ ಆರ್ಟಿಸ್ಟ್ ವಿ ಹ್ಯಾವ್ ಟು ಬಿ ಕಾನ್ಫಿಡೆಂಟ್ ಅಲ್ವಾ? ಇಫ್ ಯು ಡೋಂಟ್ ಬಿಲೀವ್ ಇನ್ ಆರ್ ವೇ. ಸರ್, ನನ್ನ ಕವಿತೆ, ಕವಿತೆಗಳು ಬೇಸಿಕಲಿ ನಂದು 2 ಕಥಾ ಸಂಕಲನ ಬಂದಿರೋದು ಗೊತ್ತಿದೆ. ನನಗೆ ಪೋಯೆಟ್ರಿ ತುಂಬ ಇಷ್ಟ, ಬಿಕಾಸ್ ನಾನು ಹೇಳಿದಲ್ಲ, ಲೈಕ್ ಈ ಹಿಂದಿಗಳಲ್ಲಿ ಉರ್ದುವಲ್ಲಿ ಓದ್ತಾರಲ್ಲ ಈ ರಾಹ ತಿಂದೂರಿ ಎಲ್ಲ, ಅಂದರೆ ಅಮೌಂಟ್ ಆಫ್ ಸ್ಟಾರ್ಡಮ್ ದೇ ಹ್ಯಾವ್. ಕನ್ನಡದಲ್ಲಿ ಯಾವ್ದಾರು ಒಂದು ಕವಿತೆ, ಒಂದು ಹೊಸ ಕವಿತೆ ಬಂದರೆ ಯಾರು ತೊಗೊಬಂದು ಓದ್ತಾರ? ಆರ್ ಯಾವ್ದಾದ್ರು, ನಾನು ಐ ಹ್ಯಾವ್ ಬೀನ್ ಟು ಮೈಸೂರು ಕವಿಗೋಷ್ಠಿ, ಅವ್ರು ನಂಗೆ ದಸರಾ ಗೋಷ್ಠಿಗೆ ಹೋಗಿದ್ದೆ, ನಂಗೆ ಅಲ್ಲೂ ಕೂಡ ಒಂದು ಖುಷಿ ಆಯಿತು. ಈ ದಸರಾ ಕವಿಗೋಷ್ಠಿ ಅಂತ ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಇರ್ತದೆ ಹೇಳಿ, ಅಲ್ಲಿ ನೋಡಿದರೆ ಸ್ವಸಹಾಯ ಸಂಘದ ಲೇಡೀಸ್ಗಳನ್ನ ತುಂಬಿಸ್ಬಿಟ್ಟಿದ್ರು. ಓಹೋ, ಕಾಂಟ್ ಹೆಲ್ಪ್ ಇಟ್, ಬಿಕಾಸ್ ಅಂದರೆ ಸಮ್ಮೇರ್ ವಿ ಶುಡ್ ಇಂಟ್ರೋಸ್ಪೆಕ್ಟ್. ನಮ್ಮನ್ನು ಜನ ಯಾಕೆ ಕನ್ನಡಿಗರು ಕೇಳ್ತಾರೆ? ಕನ್ನಡ ಭಾಷೆಗೆ ಭಾಳ ಶಕ್ತಿ ಇದೆ, ಕನ್ನಡ ಭಾಷೆಗೆ ಭಾಳ ಶಕ್ತಿ ಇದೆ. ಕನ್ನಡ ಭಾಷೆಯ ಕವಿತೆಗಳನ್ನು, ಸಾಲುಗಳನ್ನು ಜನರು ಯಾಕೆ ಎಂಜಾಯ್ ಮಾಡ್ತಿಲ್ಲ? ನಾವು ತಲುಪಿಸುವಲ್ಲಿ ಸೋಲ್ತಾ ಇದ್ದೀವ. ಕರೆಕ್ಟ್, ಭಾಳ ಭಾಳ ಒಳ್ಳೆ ಪ್ರಶ್ನೆ. ನಾವು ನಮ್ದು ಯಾಕೆ ಹಿಂದಿ ಶಾಯರಿಗಳು ರೀಚ್ ಆಗುತ್ತೆ? ಯಾರೋ ಒಬ್ಬ ಬ್ರೇಕಪ್ ಆದಾಗ ರಾತ್ರಿ 2 ಗಂಟೆ ಹಿಂದಿ ಲೈನ್ ರೀಲ್ಸ್ ನೋಡ್ತಾನೆ, ಮೇಲೆ ದಿಲ್ ಟೂಟ್ಗೆ ಊಟ್ಗೆ ಹೇಳಿ. ನಮ್ಮ ಕನ್ನಡದಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಅದು ಯಾಕೆ ಕನ್ನಡಿಗರಿಗೆ ಬ್ರೇಕಪ್ ಆಗಲ್ವಾ? ಏನೋ ಒಂದು, ಏನೋ ಒಂದು ಕಲ್ಚರ್ ಬೆಳೆದಿಲ್ಲ ಏನೋ ಅನ್ಸುತ್ತೆ. ಯಾರೋ ಒಬ್ಬ, ಅದು ಇದ್ರ ಬಗ್ಗೆ ಒಂದು, ನಾನು ಇದ್ರ ಬಗ್ಗೆ ಒಂದು ಕವಿತೆ ಇದೆ ಏನಂದ್ರೆ, ಒಬ್ಬ ಬಂದು ಪಕ್ಕದಲ್ಲಿ ಬಸ್ಸಲ್ಲಿ ಕುತ್ಕೊಂಡಾಗ ಹೇಳ್ತಾನಂತೆ, ನೀವು ಕೇಳಿರ್ತೀರಾ, ನಮಸ್ಕಾರ ನಾನು ಕವಿ ಅಂದಾಗ, ಇಲ್ಲ ಅವನು ಹೇಳಿದಂತೆ, ಕ್ಷಮಿಸಿ ನನಗೆ ಕೇಳುವುದಿಲ್ಲ ಕಿವಿ ಅನ್ನಂತೆ. ದಿಸ್ ಈಸ್ ಗುಡ್, ದಿಸ್ ಈಸ್ ಗುಡ್. ನಾನು ಇದು ಹೇಳಿದ್ದು ರೆಕಾರ್ಡ್ ಆಯ್ತಾ? ಲೈಕ್ ನನ್ನ ಫಸ್ಟ್, ನನ್ನ ಮೈ ವೈಫ್ ಅವರು ಕವಿತೆ ಬರಿತಾ ಇದ್ರು, ಅವಧಿಗೆ ಒಂದೆರಡು ಬರ್ದಿದ್ರು. ಏನು ಹೆಸರು ನಿಮ್ಮ ವೈಫ್? ಲಿವ್ಯಾ ಕುಕ್ಕನೂರ್ ಅಂತ. ಶೀಸ್ ಲೈಕ್, ಶೀಸ್ ಇನ್ ಸಾಫ್ಟ್ವೇರ್ ಇದರಲ್ಲಿದ್ದಾರೆ, IT ಇದರಲ್ಲಿ. ಅವಾಗ ನನ್ನ ಫಸ್ಟ್ಗೆ ಭಯ ಆಯಿತು, ಫಸ್ಟ್ ಆಫ್ ಆಲ್ ಹೆಂಡ್ತಿನ ಜೀವನದಲ್ಲಿ ಸಹಿಸ್ಕೋಬೇಕು, ಅಪಾನ್ ದಟ್ ಕವಿ ಅದನ್ನು ಸದೋಗ್ತೀನಿ, ನಾನು ಜಸ್ಟ್ ಇನ್ ಗ್ಲಾಸ್ ಇದ್ದು ಓಡಾಗಂದಿದ್ದೆ, ಮತ್ತೆ ನಾನು ಇವಾಗ ಬರಿತೇಲ್ಲ, ಓಕೆ ಕಂಟಿನ್ಯೂ ಮಾಡ್ಬೋದು. ಆಮೇಲೆ ನಿಮ್ಮನ್ನು ಹೆಂಗೆ ಸಹಿಸ್ಕೊಂಡಿದ್ದಾರೆ ಅವ್ರ ಕವಿಯಾಗಿ ಈಗ? ಥ್ಯಾಂಕ್ ಗಾಡ್ ಶೀ, ಅವ್ರಿಗೆ ನಾನು ಕವಿತೆಗಳನ್ನ ಹೇಳಲ್ಲ. ಅದು ನಾನು ಹೇಳಿದ, ಈ ಕೆಲವು ರೊಮ್ಯಾಂಟಿಕ್ ಸಾಲುಗಳನ್ನು ಬರಿತೀನಲ್ವಾ, ನನ್ನ ಫ್ರೆ ಇದು ನನ್ನ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾರೆ, ಹೆಂಡತಿ ಮೇಲೆ ಬರೆದಿದ್ದ ಹೇಳಿ ಆಯಿತಾ? ಅವಾಗ ನಾನು ಹೇಳ್ತೀನಿ, ನಾನೇನಾದ್ರು ಅದ್ರ ಹೆಂಡತಿ ಮೇಲೆ ಬರೆದಿದ್ದು ಅಂತೇಳಿ ಅವಳಿಗೆ ಕನ್ವಿನ್ಸ್ ಮಾಡೋವಷ್ಟು ಕನ್ವಿನ್ಸಿಂಗ್ ಪವರ್ ಬಂದರೆ ನಾನು ಮತ್ತೆ ಪೊಲಿಟಿಕ್ಸಿಗೆ ಬರ್ಬೋದು, ಯಾಕಂದ್ರೆ ಅಷ್ಟು ಮಾಡಿದ್ರೆ ಮತ್ತೆ ಏನು ಬೇಕಾದ್ರೆ ಕನ್ವಿನ್ಸ್ ಮಾಡ್ಬೋದು ಹೇಳಿ. ಕೆಲವು ಓದ್ತೀನಿ ಸರ್, ಹೇಳಿ ಹೇಳಿ. ಸಿಂಪಲ್ ಹನಿಗಳು. ಈಗ ನೀನೇಕೆ ನನ್ನ ಜೊತೆ ಮುನಿಸಿಕೊಳ್ಳುತ್ತಿಲ್ಲ? ಓಕೆ, ಪ್ರೀತಿ ಅಂದಮೇಲೆ ಮುನಿಸ್ಕೋಬೇಕಲ್ಲ. ಓಕೆ, ಈಗ ನೀನೇಕೆ ನನ್ನ ಜೊತೆ ಮುನಿಸಿಕೊಳ್ಳುತ್ತಿಲ್ಲ? ಇಷ್ಟೊಂದು ಮುನಿಸು ಒಳ್ಳೆಯದಲ್ಲ. ಓಹೋ, ಮುನಿಸ್ಕೊಳ್ಳದೆ ಇರುವಂತ ಮುನಿಸು. ನಾವು ಯಾರ್ಯಾರ ಮೇಲೆ ಮುನ್ಸ್ಕೋತೀವ ಅಲ್ವಾ? ಇದು ಎಲ್ಲಿಯ ತನಕ ನಾನು ಕೊಟ್ಟ ಮುತ್ತುಗಳನ್ನು ನೀನು ಕೊಡುವುದಿಲ್ಲ ವಾಪಸ್ಸು, ಅಲ್ಲಿಯ ತನಕ ಪ್ರೇಮ ಪರೀಕ್ಷೆಯಲ್ಲಿ ನೀನು ನಾಪಾಸು. ಓಕೆ, ಇದು ಈಗ ಕೆಲವೊಮ್ಮೆ ನಾವು ಬರೆಯುವಾಗ ಕೂಡ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಮತ್ತು ಇದೆಲ್ಲ ನಮ್ಮ ಇದರಲ್ಲಿ ಬಂದಿದೆ. ಯಾವುದರಲ್ಲಿ ನಾವು ಇಂಗ್ಲೀಷ್ ವೊಕ್ಯಾಬ್ಯುಲರಿನ ಹಾಕೋದ್ರೆ ತಪ್ಪೇನಿಲ್ಲ, ಯಾಕೆಂದರೆ ಹಿಂದಿಯಲ್ಲಿ ಬೇರೆ ಉರ್ದುಗಿರೋದು ಹಾಕಲ್ವಾ. ಇದು ನೋಡಿ, ತುಂಬ ಮೇಕಪ್ ಮಾಡೋ ಹೆಣ್ಮಕ್ಳಿಗೆ ಅಪ್ಪರ್ ಲಿಪ್ ಐಬ್ರೋ ಇಷ್ಟು ಸೊಗಸಾಗಿ ಸೆಟ್ ಮಾಡಬೇಡ, ಅಪ್ಪರ್ ಲಿಪ್ ಐಬ್ರೋ ಇಷ್ಟು ಸೊಗಸಾಗಿ ಸೆಟ್ ಮಾಡಬೇಡ, ಇಲ್ಲಿ ಹೃದಯ ಗಟ್ಟಿ ಇಲ್ಲದವರು ಇದ್ದಾರೆ, ಜಾಸ್ತಿ ಪೆಟ್ಟು ಮಾಡಬೇಡ. ಓ, ಇದು ನೋಡಿ, ಬಹಳ ಸಮಯದ ಬಳಿಕ ದೇವರಿಗೆ ಕರುಣೆ ಬಂತು, ಬಹಳ ಸಮಯದ ಬಳಿಕ ದೇವರಿಗೆ ಕರುಣೆ ಬಂತು, ಅವಳಿಗೀಗ ನನ್ನ ನೆನಪಾಗಿರಬಹುದು,
ಕೊನೆಗೂ ನನಗೆ ಸೀನ್ ಬಂತು. ಓಕೆ, ಆಹಾ, ಈ ಸ್ವಲ್ಪ ಚಿಕ್ಕ ವಿರಹದ ಟಿಂಜ್ ಇದೆ ಇದರಲ್ಲಿ. ಕೆಲವರು ಹುಡುಗಿಯರನ್ನು ಬದಲಾಯಿಸುತ್ತಿರುತ್ತಾರೆ, ಕೆಲವರು ಹುಡುಗಿಯರನ್ನು ಬದಲಾಯಿಸುತ್ತಿರುತ್ತಾರೆ, ನಾನು ರಾತ್ರಿ ಇಡೀ ಮಗ್ಗಲು ಬದಲಾಯಿಸುತ್ತಿರುತ್ತೇನೆ. ಈಗ ಮತ್ತೊಂದೆರಡು ಸಾಲುಗಳು ಸರ್. ಪ್ರೀತಿಯನ್ನು ಎಮೋಷನ್ಗಳನ್ನು ಫೋರ್ಸ್ ಮಾಡಬಾರ್ದಂತೆ. ಈಗ ಏನಂದರೆ ಈ ಹಣ್ಣುಗಳನ್ನು ಅರ್ಜೆಂಟಾಗಿ ಹಣ್ಣು ಮಾಡಕ್ಕೆ ಹೋಗ್ತಾರೆ ನೋಡಿ, ಹಣ್ಣಾಗಿರಲ್ಲ ಅದರ ಮೇಲೆ ಇದು. ಅದರ ಪಾಡಿಗೆ ನಿಧಾನವಾಗಿ ಮಾಗಲು ಬಿಡಿ ಪ್ರೀತಿಯನ್ನು, ಅದರ ಪಾಡಿಗೆ ನಿಧಾನವಾಗಿ ಮಾಗಲು ಬಿಡಿ ಪ್ರೀತಿಯನ್ನು, ಮರದಲ್ಲಿಯೇ ಬಿಟ್ಟು ಬಿಡಿ ಹುಲ್ಲಿನಲ್ಲಿಡಬೇಡಿ ಮಾವಿನ ಹಣ್ಣು. ಓಕೆ ಅಲ್ವಾ. ಈ ಸ್ವಲ್ಪ ಇದರಲ್ಲೊಂದು ಚಿಕ್ಕ ಪೊಲಿಟಿಕಲ್ ಸಟೈರ್ ಇದೆ, ಸ್ವಲ್ಪ ದೊಡ್ಡ ಆರ್ ಲೈನ್ದು. ಅವಳಿಗೆ ಫ್ರೀ ಬಸ್ ಕೊಟ್ಟ ಸರ್ಕಾರದವರೇ, ಅವಳಿಗೆ ಫ್ರೀ ಬಸ್ ಕೊಟ್ಟ ಸರ್ಕಾರದವರೇ, ನನ್ನನ್ನು ಹೀಗೆಲ್ಲ ನೋಯಿಸಬೇಡಿ. ಓಕೆ, ಊರೂರು ಸುತ್ತಿರುವ ಅವಳು ವಾಪಸ್ ಬರುವ ತನಕ ದಯವಿಟ್ಟು ಎಣ್ಣೆ ದರ ಏರಿಸಬೇಡಿ. ಸೂಪರ್. ಓಕೆ, ಕತ್ತಲಲ್ಲೇ ಇದ್ದೇನೆ, ಬೆಳಕೆ ಆರಿ ಹೋಗಿದೆ ನನ್ನ ಕಂಗಳಿಂದ. ಕತ್ತಲಲ್ಲೇ ಇದ್ದೇನೆ, ಬೆಳಕೆ ಆರಿ ಹೋಗಿದೆ ನನ್ನ ಕಂಗಳಿಂದ. ಅವಳದೇನು ತಪ್ಪಿಲ್ಲ ಬಿಡಿ, ಕರೆಂಟ್ ಬಿಲ್ ಕಟ್ಟಿರಲಿಲ್ಲ 2 ತಿಂಗಳಿಂದ. ಓಕೆ, ಇದು ಮತ್ತೊಂದು ನೋಡಿ. ಕೆಲವೊಮ್ಮೆ ನಾವು ಬೇಜಾರು ಮಾಡ್ಕೊಳ್ಳೋದು ಯಾಕೆ ಗೊತ್ತಾ, ಸಮಾಧಾನ ಮಾಡಿಸ್ತಾರೆ ಯಾರು ಹೇಳಿ. ಕೆಲವರು ಸಿಗರೆಟ್ ಸೇವೋದು ಯಾಕೆ ಗೊತ್ತಾ, ಅವಳು ಹೇಳಿ ಸೇರ್ಬೇಡ ಅಂತ. ಕರೆಕ್ಟ್, ಹಂಗೆ ಇಟ್ಸ್ ಅ ರಾಂಗ್, ಇದು ಏನೋ ರಾಂಗ್ ಮೆಸೇಜ್ ಟು ಗಿವ್, ಬಟ್ ನಾನು ಅದರ ಮೇಲೆ ಇದಲ್ಲ ಏನು. ದಿನಕ್ಕೆ 300 ಬಾರಿ ಮುನಿಸಿಕೊಳ್ಳಲು ಗೊತ್ತಿದೆ, ದಿನಕ್ಕೆ 300 ಬಾರಿ ಮುನಿಸಿಕೊಳ್ಳಲು ಗೊತ್ತಿದೆ, ರಮಿಸಲು ನೀನಿದ್ದರೆ ಅಲ್ವಾ. ಇದು ನೋಡಿ, ಐ ಡ್ರಿಂಕ್ ಬ್ಲ್ಯಾಕ್ ಕಾಫಿ ಅಲ್ಲ, ಇದ್ರ ಇದನ್ನು ಮಿಕ್ಸ್ ಮಾಡಿದ್ದೀನಿ. ನಿನ್ನಿಂದ ದೂರ ಇರುವುದು ಅಭ್ಯಾಸವಾದ ನಂತರ, ನಿನ್ನಿಂದ ದೂರ ಇರುವುದು ಅಭ್ಯಾಸವಾದ ನಂತರ, ಸಕ್ಕರೆ ಇಲ್ಲದ ಕಾಫಿ ಅಭ್ಯಾಸವಾಗುವುದು ಏನು ಮಹಾ. ಸೂಪರ್. ಸಾಗರದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ನನಗೆ ಈಜು ಬರುತ್ತದೆ. ಸಾಗರದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ನನಗೆ ಈಜು ಬರುತ್ತದೆ. ಆದರೆ ನಿನ್ನ ಕಂಗಳ ಕೊಳದಲ್ಲಿ ಅದೆಂತಹ ಸುಳಿಗಳಿವೆ. ಇದು ಇನಿಷಿಯಲ್ ಪೀತಿಲಿರೋ ಈ ಲೈನ್ ಇಷ್ಟ ಆಗ್ಬೋದು. ನೀನು ಜೊತೆಯಲ್ಲಿದ್ದರೆ ನಾನು ನಿನ್ನ ಜೊತೆ ಎಷ್ಟು ಖುಷಿಯಾಗಿರುತ್ತೇನೆ. ನೀನು ಜೊತೆಯಲ್ಲಿದ್ದರೆ ನಾನು ನಿನ್ನ ಜೊತೆ ಎಷ್ಟು ಖುಷಿಯಾಗಿರುತ್ತೇನೆ. ನೀನಿಲ್ಲದಿದ್ದರೆ ನಾನು ನಿನ್ನನ್ನೇ ಧ್ಯಾನಿಸುವ ಋಷಿಯಾಗಿರುತ್ತೇನೆ. ಇದು ನೋಡಿ ಸರ್, ನೀವು ಸ್ವಲ್ಪ ಒಂದು ಸ್ಟೆಪ್ ನೆಕ್ಸ್ಟು. ಹತ್ತಿರ ಬರುತ್ತಾಳೆ ಆದರೆ ಅಪ್ಪಿಕೊಳ್ಳುವುದಿಲ್ಲ, ಹತ್ತಿರ ಬರುತ್ತಾಳೆ ಆದರೆ ಅಪ್ಪಿಕೊಳ್ಳುವುದಿಲ್ಲ. ಅವಳ ಹೃದಯವು ಲಯ ತಪ್ಪಿದೆ ಆದರೆ ಒಪ್ಪಿಕೊಳ್ಳುವುದಿಲ್ಲ. ಸೂಪರ್. ಇದು ನೋಡಿ, ಪ್ರೀತಿಸಿದ ಮೇಲೆ ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದಾನಂತೆ ಕುಂಭಕರ್ಣ. ಪ್ರೀತಿಸಿದ ಮೇಲೆ ಕುಂಭಕರ್ಣ ತುಂಬ ನಿದ್ದೆ ಇಲ್ಲ, ಪ್ರೀತಿಸಿದ ಮೇಲೆ ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದಾನಂತೆ ಕುಂಭಕರ್ಣ. ನೀವೇ ಹೇಳಿ ಕಣ್ಣಿನ ಭಾಷೆಗೆ ಎಲ್ಲಿದೆ ವ್ಯಾಕರಣ. ಇದು ಸನ್ಸೆಟ್ ಅನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೂರ್ಯ ಮುಳುಗೋದು ಅದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಗ ನಿಮಗೆ ಕವಿ ಚಂದ ಇಷ್ಟ ಆಗ್ಬೋದು. ನನ್ನ ಹುಡುಗಿಯ ಮೈ ಸುಡುವ ಸೂರ್ಯನನ್ನು, ನನ್ನ ಹುಡುಗಿಯ ಮೈ ಸುಡುವ ಸೂರ್ಯನನ್ನು ಕಡಲಿನಲ್ಲಿ ಮುಳುಗಿಸಿ ಸಾಯಿಸಿದ್ದೇನೆ. ನನ್ನ ಹುಡುಗಿಯ ಮೈ ಸುಡುವ ಸೂರ್ಯನನ್ನು ಕಡಲಿನಲ್ಲಿ ಮುಳುಗಿಸಿ ಸಾಯಿಸಿದ್ದೇನೆ. ಸೂರ್ಯನಿಗೂ ನನ್ನಂತೆ ಈಜು ಬರುವುದಿಲ್ಲ, ಅವನು ಕಡಲಿನಲ್ಲಿ ಮುಳುಗಿದ್ದಾನೆ, ನಾನು ಪ್ರೀತಿಯಲ್ಲಿ ಮುಳುಗಿದ್ದೇನೆ. ಸೂಪರ್. ಓಕೆ, ಇದು ತುಂಬ ಜನರಿಗೆ ಇಷ್ಟ ಆಗೋದಿದು. ಇದು ಹೇಗೆಂದ್ರೆ ಇದನ್ನು ನೋವನ್ನು ರಿಲೇಟೆಡ್ ಮಾಡ್ಕೊಳ್ಳೋದು. ನಮ್ಗೆ ಇಷ್ಟ ಆದವರ ನೋವು ನಮ್ಮ ನೋವು, ನಮ್ಗೆ ಇಷ್ಟ ಆದವರ ಖುಷಿ ನಮ್ಮ ಖುಷಿ. ಅವಳ ಕಾಲಿಗೆ ಏಟು ಬಿದ್ದಿದೆ ಅಂತೆ, ಅವಳ ಕಾಲಿಗೆ ಏಟು ಬಿದ್ದಿದೆ ಅಂತೆ, ನಾನಿಲ್ಲಿ ಕುಂಟುತ್ತಿದ್ದೇನೆ. ಅವಳಿಗೆ ಶೀತವಾಗಿದೆ ಅಂತೆ, ಜೇಬಿನಲ್ಲಿ ಖರ್ಚೀಫು ನಾನು ಇಟ್ಟುಕೊಂಡಿದ್ದೇನೆ. ಇದು ಇದು ಇಸ್ರೋದವರು ಸ್ವಲ್ಪ ಇದಕ್ಕೆ ಪ್ರೇರಣೆ. ಓಕೆ, ಬಾ ಇಲ್ಲಿರುವುದು ಬೇಡ, ಬಾ ಇಲ್ಲಿರುವುದು ಬೇಡ, ಬಾ ನಾವು ಚಂದಿರನ ಮೇಲೆ ಹೋಗೋಣ. ಇಲ್ಲಿರುವುದು ಬೇಡ, ಬಾ ನಾವು ಚಂದಿರನ ಮೇಲೆ ಹೋಗೋಣ. ಅಲ್ಲಿ ನೀರು ಸಿಕ್ಕಿದೆ ಅಂತೆ, ವಿಸ್ಕಿ ಇಲ್ಲಿಂದ ತೆಗೆದುಕೊಂಡು ಹೋಗೋಣ. ಇದು ಒಂದು ಒಂದು ಈ ಕವಿತೆ ಸಣ್ಣ ವಿರಹದ ಟಿಂಜ್ ಇದೆ ನೋಡಿ, ಹಳೆದ ನೆನಪು ಮಾಡ್ಕೊಳ್ಳೋದು. ನನ್ನ ನಿಟ್ಟುಸಿರು ಅವಳಿಗೆ ಕೇಳಿತ್ತು, ನನ್ನ ನಿಟ್ಟುಸಿರು ಅವಳಿಗೆ ಕೇಳಿತ್ತು, ಅವಳ ನಿಟ್ಟುಸಿರು ನನಗೆ ಕೇಳಿಸ್ತಲಿತ್ತು. ರೇಡಿಯೋದಲ್ಲಿ ಮತ್ತೆ ಆ ಹಳೆ ಹಾಡು ಪ್ರಸಾರವಾಗುತ್ತಲಿತ್ತು. ಓಕೆ, ಇದು ಈಗ ಸಿ ಕೆಲವರು ಮುಟ್ಬಿಟ್ರೆ ಅಡುಗೆ ಚೆನ್ನಾಗಿ ಆಗ್ಬಿಡುತ್ತಲ್ಲ,
ಇದನ್ನು ಯಾರು ಬೇಕು, ನೀವು ಅಮ್ಮನನ್ನ ನೆನೆಸ್ಕೊಳ್ಳಿ, ಪ್ರೇಯಸನ್ನ ನೆನೆಸ್ಕೊಳ್ಳಿ. ಫೈವ್ ಸ್ಟಾರ್ ಊಟವು ರುಚಿಸುತ್ತಿಲ್ಲ ಈಗ, ಫೈವ್ ಸ್ಟಾರ್ ಊಟವು ರುಚಿಸುತ್ತಿಲ್ಲ ಈಗ, ಇದೆಲ್ಲ ಅಡುಗೆ ಮಾಡಿದವರ ತಪ್ಪು. ಹೇಗೆ ತಿನ್ನುತ್ತೇನೆ ನೋಡಿ, ಗಂಜಿಗೆ ಅವಳು ಹಾಕಿಕೊಟ್ಟರೆ ಒಂದು ಚಿಟಿಕೆ ಉಪ್ಪು. ಇದು ಚಿಕ್ಕ ವಿರಾಯ ಇದೆ. ಅಂದು ರಾತ್ರಿ ಅವಳ ಕರೆ ಬರಲಿಲ್ಲ, ಅಂದು ರಾತ್ರಿ ಅವಳ ಕರೆ ಬರಲಿಲ್ಲ. ಆಕಾಶದಲ್ಲಿ ಮೋಡಗಳು ಬಹಳಷ್ಟು ಇತ್ತು, ಆದರೂ ಒಂದು ಮಳೆ ಬರಲಿಲ್ಲ. ಓಹೋ, ಓಕೆ. ಇದೊಂದು ಚಿಕ್ಕ ಲೈನ್ ನನಗೆ ಹೇಳಿ. ಅಂದು ರಾತ್ರಿ ಅವಳ ಕರೆ ಬರಲಿಲ್ಲ. ಕರೆ ಬರಲಿಲ್ಲ, ಓಕೆ ಓಕೆ. ಕಾಲ್ ಬರಲಿಲ್ಲ. ಹಾಂ, ಆಕಾಶದಲ್ಲಿ ಮೋಡಗಳು ಬಹಳಷ್ಟು ಇಷ್ಟು, ಆದರೆ ಒಂದು ಮಳೆ ಬರಲಿಲ್ಲ. ಇದೊಂದು ಚಿಕ್ಕ, ಇದು ನಾಲ್ಕೇ ಶಬ್ದಗಳ ಕವಿತೆ. ಇದು ನಾನು ಕೊರೋನಾ ಟೈಮಲ್ಲಿ ಬರೆದಿದ್ದು. ಅಲ್ಲಿ ನಾನು ಮಾಸ್ಕ್ ಹಾಕಿದವ್ರು ನೋಡ್ತಿದ್ದೆಲ್ಲ, ನೋಡಿ, ಮಾಸ್ಕ್ ಹಾಕಿದವಳ ಮೇಲೆ ಕ್ರಶ್ ಆಗಿದೆ. ಕೊರೋನಾ ಟೈಮಲ್ಲಿ ಕೆಲವು ಶಬ್ದಗಳು ನಾವು ಅಲ್ಲೇ ಕೇಳಿರೋದು, ಏನೋ ಪಾಸಿಟಿವ್ ಕ್ವಾರಂಟೈನ್ ಅಲ್ಲ. ಮಾಸ್ಕ್ ಹಾಕಿದವಳ ಮೇಲೆ ಕ್ರಶ್ ಆಗಿದೆ, ಎಲ್ಲಿ ಕ್ವಾರಂಟೈನ್ ಮಾಡಲಿ ಭಾವನೆಗಳನ್ನು. ಅಲ್ಲಿ ಬಂದ್ರೆ ಎಲ್ಲಿ ಬಂದಿಡ್ಲಿ ಹೇಳಿ, ಗೊತ್ತಾಯ್ತು. ಅವಳ ಮಾಸ್ಕ್ ತೆಗೆದ ಮೇಲೆ ಅದು ಹೋಗ್ಬೋದು ನಿಮ್ಮ, ಏನು ಹೇಳಿ, ಅವಳ ಮಾಸ್ಕ್ ತೆಗೆದ ಮೇಲೆ ನಿಮ್ಮ ಲವ್ ಏನು ಹೋಗ್ಬೋದು, ಜಾಸ್ತಿ ಆಗ್ಬೋದು. ಓಕೆ, ಕರೆಕ್ಟ್. ನಿನಗೇನು ಗೊತ್ತು ನೀನು ದೂರ ಹೋದ ಮೇಲೆ ಏನೇನಾಯಿತು, ನಿನಗೇನು ಗೊತ್ತು ನೀನು ದೂರ ಹೋದ ಮೇಲೆ ಏನೇನಾಯಿತು. ಮಳೆ ನಿಂತು ಹೋಗಿತ್ತು, ಆದರೂ ಎಲೆಗಳಿಂದ ಹನಿ ಬೀಳುತ್ತಿತ್ತು. ವಾ, ಸೂಪರ್. ನಾನು ಒಂದು ನಿಮಿಷ, ತುಂಬ ರೀಸೆಂಟಾಗಿ ಬರೆದಿದ್ದೆ ಹೇಳ್ತೀನಿ. ಐ ಥಿಂಕ್ ಐ ರೋಟ್ ವೆರಿ ರೀಸೆಂಟ್ಲಿ ಫ್ಯೂ ಲೈನ್ಸ್. ಇದು ಏನಂತ ಹೇಳಿದರೆ ನೋಡಿ, ನನಗೆ ತುಂಬ ಇಷ್ಟ ಆಯಿತು. ನೀವು ಕಾಯಿದು ಈಗ ಅದು ಯಾವ್ದು ಸರ್, ಒಂದು ಹಳೆ ಇದೆಯಲ್ಲ, ಇದು ಕಾಯುವುದರ ಬಗ್ಗೆ ತುಂಬ ಕವಿತೆ ಇದೆ. ಇದು ಪ್ರೀತಿಸುವ ಹುಡುಗರನ್ನು ಕಾಯಿಸಬಾರದು ಅಲ್ಲ, ಕಾಯಿಸುವ ಹುಡುಗರನ್ನ ನೋಯಿಸಬಾರದು, ಏನೋ ತುಂಬ ಓಲ್ಡ್ ಫಿಲ್ಮ್. ಸೊ ಕಾಯುವುದರ ಬಗ್ಗೆ ನಾಲ್ಕು ಕವಿತೆಗಳನ್ನು ಓದ್ಬಿಡ್ತೀನಿ. ಅಮಾವಾಸ್ಯ ದಿನದಂದು ಚಂದಿರನ್ನು ಹುಡುಕಬಲ್ಲೆ, ಅಮಾವಾಸ್ಯ ದಿನದಂದು ಚಂದಿರನ್ನು ಹುಡುಕಬಲ್ಲೆ, ನೀನು ಬರದಿರುವ ದಿನವೂ ನಿನಗಾಗಿ ಕಾಯಬಲ್ಲೆ. ಓಕೆ. ಪ್ರೀತಿಯಲ್ಲಿ ಬೀಳುವುದೆಂದರೆ ಆಳ ಗೊತ್ತಿಲ್ಲದ ಬಾವಿಯಲ್ಲಿ ಬೀಳುವುದು. ನೆಕ್ಸ್ಟ್ ನಂದು ಪರ್ಸನಲ್ ಇದು. ಇದು ಗಡಿ ಕಾಯುವುದಕ್ಕಿಂತ ಹೆಚ್ಚು ಕಷ್ಟ ಪ್ರೀತಿಸಿದವಳಿಗಾಗಿ ಕಾಯುವುದು. ನನ್ನೆದೆಯ ಕಾಲಿಂಗ್ ಬೆಲ್ ನೀನು ಒತ್ತಬೇಕಾಗಿಲ್ಲ. ನಿನ್ನ ಬಿಸಿ ಹಸಿರು ನನಗೆ ಪಕ್ಕದ ಬೀದಿಯಿಂದಲೂ ಕೇಳಿಸುತ್ತದೆ. ನಿನ್ನ ಗಾಡಿಗೆ ಹಾರ್ನ್ ಯಾಕೆ, ನಿನ್ನ ಸುವಾಸನೆಯನ್ನು ತಂಗಾಳಿ ತರುವಾಗ. ಇದು ಕೊನೆಯದು, ಸ್ವಲ್ಪ ಸ್ಯಾಡ್ ಟಿಂಜ್ ಇರಲಿ, ಬಿಕಾಸ್ ಐ ಥಿಂಕ್ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆಯಲ್ಲ, ದ ಮೋಸ್ಟ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ಫ್ರಮ್ ಸ್ಯಾಡೆಸ್ಟ್ ಥಾಟ್ಸ್ ಅಂತ. ನನ್ನ ಕಣ್ಣಂಚಿನಲ್ಲಿ ನೀನೇ ತಂದ ಒಂದು ಹನಿ ಇದೆ. ಆ ಹನಿಯಲ್ಲೂ ನಿನ್ನದೇ ಪ್ರತಿಬಿಂಬವಿದೆ. ಸೊ ನೈಸ್. ಯಾರು ಇದಕ್ಕೆ ಸ್ಫೂರ್ತಿ? ನಾನು ಹೆಂಡತಿಂದ ಹೇಳ್ಕೊ ಬಂದಿದ್ದೀನಿ ಅಲ್ವಾ, ಹೆಂಡತಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಐ ಫೀಲ್ ಇವ್ರ ಬಗ್ಗೆ ಹೇಳ್ತೀವಲ್ಲ, ಯಾರು ಕೆ ಎಸ್ನ ಕವಿತೆ ತುಂಬ ಸೊಗಸಾದ ಕವಿತೆಗಳನ್ನು, ಅಂದರೆ ಕೆ ಎಸ್ನ ಅವ್ರ ಕವಿತೆಗಳು ಕನ್ನಡಿಗರನ್ನು ಮುಟ್ಟದಷ್ಟು, ಜನರು ಸಾಮಾನ್ಯ ಜನರು ಕೇಳಿದಷ್ಟು ಬಹುಶಃ ಯಾರು ಕೂಡ ಆ ರೀತಿ ಒಂದು ಜನ್ರೇಷನ್ನ ಪ್ರಭಾವಿಸಿಲ್ಲ. ಸೊ ಅವ್ರಿಗೂ ಅವ್ರದ್ದೇನು ಅವ್ರ ಮದುವೆ ಆದ್ಮೇಲೆ ಬರೆದಿದ್ದಂತೆ. ಸೊ ಮದುವೆ ಆದ್ಮೇಲೆ ಬರೆದ ಕವಿತೆಗಳೆಲ್ಲ ನಾವು ಕ್ರೆಡಿಟ್ ಹೆಂಡತಿ ಕೊಡಬೇಕು ಬೈ ಡಿಫಾಲ್ಟ್ ಅಂತ ಹೇಳಿ. ಓಕೆ. ಮದುವೆ ಆದ್ಮೇಲೆ ಕೆಲವೊಂದ್ಸಲ ಕವಿಗಳಿದ್ದವರು ಕೂಡ ಮದುವೆ ಆದ್ಮೇಲೆ ಕವಿತೆ ಬರೋ ನಿಲ್ಲಿಸ್ಬಿಡ್ತಾರೆ. ಆ ಬ್ಲೇಮನ್ನು ಹೆಂಡತಿಗೆ ಕೊಡಬೇಕು. ಬಟ್ ನಿಮ್ದು ಕಂಟಿನ್ಯೂ ಆಗಿದೆಯಲ್ಲ, ಅದೇ ಒಂದು ಒಳ್ಳೆ, ಅದೇ ಪವಾಡ ಅಂತ ಹೇಳ್ಬೋದು. ಅದು ಪವಾಡ. ಸೊ ಗುಡ್, ಯುನೋ ಗುಡ್ ದಟ್, ಯುನೋ ತುಂಬ ಚೆನ್ನಾಗಿದೆ ನಿಮ್ಮ ಕವಿತೆಗಳು. ಥ್ಯಾಂಕ್ ಯು ಸರ್. ಸೊ ದಟ್ ಈಸ್ ಮೇಜರ್ ಖುಷ್ವಂತ್ ಕೋಳಿಬೈಲು, ಕರೆಕ್ಟಾ? ಹೌದು. ಐ ಮೀನ್ ನಾನು ಖುಷ್ವಂತ್ ಅಂತ ಕರೆಯೋದು, ಖುಷ್ವಂತ್ ಕೋಳಿಬೈಲು. ಕೋಳಿಬೈಲು ಇಸ್ ಮೈ ಫ್ಯಾಮಿಲಿ ನೇಮ್. ಓಕೆ. ನಾನು ಬೇಸಿಕಲಿ ವೃತ್ತಿಯಲ್ಲಿ ಪೀಡಿಯಾಟ್ರಿಷಿಯನ್ನು. ನಾನು ಕೊಡಗಿನಲ್ಲಿ ಕೆಲಸ ಮಾಡ್ತೀನಿ. ಕೊಡಗು ವೈದ್ಯಕೀಯ ಕಾಲೇಜ್ನಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಕೊಡಗು ಪೀಡಿಯಾಟ್ರಿಕ್ ಕೇರ್ ಅಂತ ಐ ಪ್ರಾಕ್ಟೀಸ್ ಸದ್ಯಕ್ಕೆ.